ದಲಿತ ಮಹಿಳೆಯರಿಗೆ ಕಾರ್ಮಿಕರಿಗೆ ಅನ್ಯಾಯ ಆಯ್ತು ಅಂದ್ರೆ ನಾವು ಯಾವುದೇ ಹೋರಾಟಗಳು ಯಾವುದೇ ಒಂದು ಇದಕ್ಕೂ ನಾವು ಸಹಿಸೋದಿಲ್ಲ. ದಲಿತ ಗುತ್ತಿಗೆ ನೌಕರರ ನ್ಯಾಯಕ್ಕಾಗಿ ಅಹೋರಾತ್ರಿ ಸತ್ಯಾಗ್ರಹ. ಧಾರವಾಡ ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಪೌರಕಾರ್ಮಿಕರ ಮತ್ತು ನೌಕರರ ಸಂಘದಿಂದ ಸಿದ್ಧಾರೂಢ ರೈಲ್ವೆ ನಿಲ್ದಾಣ ಹುಬ್ಬಳ್ಳಿಯಲ್ಲಿ ಕಳೆದ 20 ವರ್ಷಗಳಿಂದ ಸ್ವಚ್ಛತಾ ಕಾರ್ಯನಿರ್ವಹಿಸುತ್ತಿರುವ 95 ಜನ ದಲಿತ ಕಾರ್ಮಿಕರನ್ನು ಏಕಾಏಕಿ ಕಾನೂನುಬಾಹಿರವಾಗಿ ಕೆಲಸದಿಂದ ತೆಗೆದುಹಾಕಿರುವ ರೈಲ್ವೆ ಇಲಾಖೆ ಹಾಗೂ ಗುತ್ತಿಗೆದಾರರ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ಮರಳಿ ಕೆಲಸಕ್ಕೆ ತೆಗೆದುಕೊಳ್ಳುವಂತೆ ಆಗ್ರಹಿಸಿ 17/12/2022 ಮಧ್ಯಾಹ್ನ 12 ಗಂಟೆಯಿಂದ ರೈಲ್ವೆ ನಿಲ್ದಾಣ ಹುಬ್ಬಳ್ಳಿ ಆವರಣದಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿ 1ನೇ ದಿನದ ಅನಿರ್ದಿಷ್ಟ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹೋರಾಟವನ್ನು ಪ್ರಾರಂಭಿಸಲಾಯಿತು. ಹೋರಾಟಕ್ಕೆ ಜೈ ಭೀಮ್ ಸಂಘರ್ಷ ಸಮಿತಿ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷರಾದ ಬಸಂತಕುಮಾರ್ ಅನಂತಪುರ್ ಮಾತನಾಡಿ, ನಮ್ಮ ಸಂಘಟನೆ ವಿವಿಧ ದಲಿತ ಸಂಘಟನೆಗಳ ಬೆಂಬಲ ಇದೆ. ರೈಲ್ವೆ ಅಧಿಕಾರಿಗಳಿಗೆ ಇದರ ಮೂಲಕ ಎಚ್ಚರಿಕೆಯನ್ನು ನೀಡಿದರು. ವರದಿ ನಾಗರಾಜ, ಜಾಲಿಗಿಡದ ಜೈ ಭೀಮ್ ನ್ಯೂಸ್, 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಹಾಗಾಗಿ ಏನು ಉತ್ತರ ಪ್ರದೇಶ ಮೂಲದ ಕಿಂಗ್ಸ್ ಸೆಕ್ಯೂರಿಟಿ ಏಜೆನ್ಸಿ ಅದರ ಮಾಲೀಕರಾದ ವಿನೀತ್ ತಿವಾರಿ ಅನ್ನುವಂಥ ಗುತ್ತಿಗೆದಾರ ದಬ್ಬಾಳಿಕೆಯನ್ನು ಮಾಡೋದ್ರ ಮೂಲಕ 20 ವರ್ಷಗಳಿಂದ ಸೇವೆ ಸಲ್ಲಿಸಿದ ಕಾರ್ಮಿಕರನ್ನು ಇಲ್ಲಿ ಏಕಾಏಕಿಯಾಗಿ ಕೆಲಸದಿಂದ ತೆಗೆದು ಅವರನ್ನು ಬೀದಿಯಲ್ಲಿ ಬಿಟ್ಟಿದ್ದಾರೆ. ಹಾಗಾಗಿ ಏನು ಗುತ್ತಿಗೆಯನ್ನು ನೀಡಿದ್ದಾರೆ, ಈಗಾಗಲೇ ಆ ಗುತ್ತಿಗೆಯಲ್ಲಿ ವರ್ಕ್ಶಾಪ್ನಲ್ಲಿ ಆಗಿರ್ಬೋದು ಅಥವಾ ಇಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಆಗಿರ್ಬೋದು ವಿವಿಧ ಕಾರ್ಮಿಕ ಕಾಯ್ದೆಗಳನ್ನು ಕನಿಷ್ಠ ವೇತನ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದಾರೆ. ಹಾಗಾಗಿ ಗುತ್ತಿಗೆದಾರರ ವಿರುದ್ಧ ಈಗಾಗಲೇ ನಾವು ಸಂಘದ ವತಿಯಿಂದ ಕಾರ್ಮಿಕ ಇಲಾಖೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದೀವಿ, ವಿಚಾರಣೆ ಕೂಡ ನಡೀತಾ ಇದೆ. ಹಾಗಾಗಿ ಗಂಭೀರ ಉಲ್ಲಂಘನೆಗಳನ್ನು ಮಾಡಿರುವಂಥ ಗುತ್ತಿಗೆದಾರನನ್ನು ಕೂಡಲೇ ಕಪ್ಪು ಪಟ್ಟಿಗೆ ಹಾಕಬೇಕು. 95 ಜನ ಕಾರ್ಮಿಕರನ್ನು ಕೂಡಲೇ ವಾಪಸ್ ಕೆಲಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯದ ಇಟ್ಟುಕೊಂಡು ಇವತ್ತಿನ ದಿವಸ ನಾವು ಬೆಳಗ್ಗೆಯಿಂದ ಅನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲಿವರೆಗೂ ಎಲ್ಲ ಕಾರ್ಮಿಕರನ್ನು ಅವರ ಕೆಲಸಕ್ಕೆ ತೆಗೆದುಕೊಳ್ಳುವುದಿಲ್ಲ ಅಲ್ಲಿವರೆಗೂ ಈ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಈ ಹೋರಾಟವನ್ನು ಉಗ್ರ ಹೋರಾಟವನ್ನಾಗಿ ನಾವು ಮಾಡ್ತೀವಿ ಅಂತೇಳಿ ಹೇಳಿ ಬಯಸ್ತಾ ಇದ್ದೀವಿ. ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಗೆಲ್ಲುತ್ತೇವೆ. ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಗೆಲ್ಲುತ್ತೇವೆ. ಬೇಕೇ ಬೇಕು ನ್ಯಾಯ, ದಲಿತ ಮಹಿಳೆಯರಿಗೆ ಕಾರ್ಮಿಕರಿಗೆ ಅನ್ಯಾಯ ಆಯ್ತಂದ್ರೆ ನಾವು
ಯಾವುದೇ ಹೋರಾಟಗಳು ಯಾವುದೇ ಒಂದು ಇದಕ್ಕೂ ನಾವು ಸಹಿಸೋದಿಲ್ಲ. ಅಧಿಕಾರಿಗಳೇ ಈಗಾದರೂ ಎಚ್ಚೆತ್ಕೊಂಡು ಅವರು ಆಗಿದ್ದಂಥ ಅನ್ಯಾಯವನ್ನು ಸರಿಪಡಿಸ್ಕೊಂಡ್ರಿ. ತಕ್ಷಣ ಅದು ಏನು ಟೆಂಡರ್ ಕೊಟ್ಟಿದ್ದಾರಲ್ಲ ರದ್ದುಪಡಿಸಬೇಕು, ರದ್ದುಪಡಿಸಿ ಇನ್ನೂ ಹೆಚ್ಚಿನ ಅವ್ರಿಗೆ 95 ಜನ ಸೇರಿಸ್ಕೊಂಡ್ರೆ ಇನ್ನೂ ಹೆಚ್ಚಿನ ಒಂದು 30-40 ಜನ ಸೇರಿಸ್ಕೋಬೇಕು. ಯಾಕಂದ್ರೆ ಇಷ್ಟು ಒಂದು ಇವತ್ತು ಹುಬ್ಬಳ್ಳಿಯಲ್ಲಿ ಏನೋ ಏಷ್ಯಾದಲ್ಲಿ ಅತಿ ಬೃಹತ್ವಾದಂಥ ರೈಲು ನಿಲ್ದಾಣ ಅಂತ ಏನು ಪ್ರಖ್ಯಾತ.